ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಾದ್ಯಂತ ನಡೆಯಲಿರುವ ಪಾಲಕ ಪಂಚಾಯತ್ ಚುನಾವಣೆಗಳಿಗೆ ಸ್ಪರ್ಧಿಗಳು ನಾಮುಂದು ತಾಮುಂದು ಎಂದು ಅಣಿಯಾಗ ತೊಡಗಿದ್ದಾರೆ. ಪ್ರಸ್ತುತ ಮುದ್ದನಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಟಿಕೆಟ್ ಪಡೆಯಲು ಎಚ್ ಡಿ ತಿಮ್ಮೇಗೌಡ ಆಲಿಯಾಸ್ ಹುಲಿಕಲ್ ಲೋಕೇಶ್ ಕಸರತ್ತು ನಡೆಸಿದ್ದಾರೆ. ಈಗಾಗಲೇ ಚುನಾವಣಾ ಪೂರ್ವ ಪ್ರಚಾರ ಪ್ರಾರಂಭಿಸಿರುವ ಹುಲಿಕಲ್ ಗ್ರಾಮದ ದೊಡ್ಡೇಗೌಡರ ಪುತ್ರರಾದ ತಿಮ್ಮೇಗೌಡ ಆಲಿಯಾಸ್ ಲೋಕೇಶ್ ರೈತ ಕುಟುಂಬದ ವ್ಯಕ್ತಿ, ಪ್ರೌಢಶಾಲಾ ಹಂತದವರೆಗೆ ಕಲಿತಿದ್ದಾರೆ, ಪ್ರಸ್ತುತ ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. 2000 ಇಸವಿಯಲ್ಲಿ ಬಿಜೆಪಿಯ ಮೂಲಕ ರಾಜಕೀಯ ಪ್ರವೇಶಿಸಿದ ತಿಮ್ಮೇಗೌಡರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 2005ರಲ್ಲಿ ಬಿಜೆಪಿಯಿಂದ ತಾಲೂಕು ಪಂಚಾಯತ್ಗೆ, 2010ರಲ್ಲಿ ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧಿಸಿ ಸೋಲು ಕಂಡವರು. ನಂತರ ಬದಲಾದ ಮನಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷ ಸೇರಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ತಮ್ಮ ಪತ್ನಿಯನ್ನು ಜೆಡಿಎಸ್ ಬೆಂಬಲದಿಂದ ಗೆಲ್ಲಿಸಿಕೊಂಡು ಅರೇಮಲ್ಲಿನಹಳ್ಳಿಯ ಗ್ರಾಮ ಪಂಚಾಯತ್ಯ ಸದಸ್ಯರಾಗಿಸಿದ್ದಾರೆ. ಮಾಜಿ ಶಾಸಕ ಎಂ ಟಿ ಕೃಷ್ಣಪ್ಪನವರ ಅನುಯಾಯಿಯಾಗಿರುವ ತಿಮ್ಮೇಗೌಡರಿಗೆ ತಾಲೂಕು ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ದೊರೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.